ಆತ್ಮೀಯ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಮಲ್ಲಿಕಾರ್ಜುನ ಡಿ ಕಗ್ಗಲ್ ಯೂಟ್ಯೂಬ್ ಚಾನಲನ್ನು. ಇಷ್ಟವಾದಲ್ಲಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನಾನ ದೇಹವನ್ನು ಶುದ್ಧ ಮಾಡುತ್ತೆ, ಧ್ಯಾನ ಮನಸ್ಸನ್ನು ಶುದ್ಧ ಮಾಡುತ್ತೆ, ದಾನ ಧರ್ಮವನ್ನು ಶುದ್ಧ ಮಾಡುತ್ತೆ, ಯೋಗ ಜೀವನವನ್ನು, ಪ್ರಾರ್ಥನೆ ನಮ್ಮ ಆತ್ಮವನ್ನು, ವೃದ್ಧನ್ನು ನಮ್ಮ ಆರೋಗ್ಯವನ್ನು, ಕ್ಷಿಣಿ ಸಂಬಂಧಗಳನ್ನು ಪರೋಪಕಾರ ಅದೃಷ್ಟವನ್ನು ಪವಿತ್ರಗೊಳಿಸುತ್ತೆ. ಅತಿಯಾಗಿ ಯಾರನ್ನೂ ಹಚ್ಕೊಳ್ಬೇಡ, ಯಾರಿಂದ ಪ್ರೀತಿಗಾಗಿ ಏನನ್ನೂ ಬಯಸಬೇಡ. ಹೃದಯದಿಂದ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಹಾಗೂ ಸರಿಯಾದ ಸ್ಥಳದಲ್ಲಿ ನಾವು ಏನೇ ನೀಡಿದರೂ ಅದಕ್ಕೆ ಪ್ರತಿಯಾಗಿ ಏನನ್ನೂ ಬಯಸಬೇಡ. ಒಬ್ಬರಿಗೆ ಕೊಟ್ಟಿದ್ದು ಶುದ್ಧವಾಗಿರುತ್ತೆ. ಯಾರ ಬಗ್ಗೆಯೂ ಕೂಡ ಪ್ರೀತಿ, ನಂಬಿಕೆ, ವಿಶ್ವಾಸ ಇಡಬೇಡ. ಯಾಕೆ ಗೊತ್ತಾ? ಸ್ನೇಹ ಆಗಲಿ ಪ್ರೀತಿ ಆಗಲಿ ಮಾಡಬೇಕಾಗಿರುವುದು ವ್ಯಕ್ತಿಯ ಜೊತೆಗೆಲ್ಲ, ವ್ಯಕ್ತಿತ್ವದ ಜೊತೆಗೆ. ಮನಸ್ಸಿನ ಎಲ್ಲ ಆಸೆಗಳನ್ನು ತ್ಯಜಿಸು. ನಿನ್ನ ಭಾರ ಅಂದುಕೊಳ್ಳೋ ಜನರ ಮುಂದೆ ಬಲವಂತವಾಗಿ ಬದುಕುವುದಕ್ಕಿಂತ ಅವರಿಂದ ದೂರವಾಗಿ ಅವರಿಗೆ ಒಳ್ಳೆಯದನ್ನು ಅರಿಸುವುದೇ ಒಳ್ಳೆಯದು. ಸ್ನೇಹ ಆಗಲಿ, ಸಂಬಂಧಗಳಾಗಲಿ, ಪ್ರೀತಿ ಆಗಲಿ, ಅವರಿಗೆ ಅದು ಉಸಿರು ಅನಿಸಬೇಕು ಹೊರತು ಉಸಿರು ಗಟ್ಟಿಸುವಂತಿರಬಾರದು. ಈ ಬದುಕೇ ಒಂದು ಹೋರಾಟ. ನಾವು ಮಾಡುವ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನೇ ಆಗಲಿ ಅದು ಹಾಗೇ ಆಗುತ್ತೆ. ತಡವಾಗುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಚಿಂತೆ ಬಿಡು, ಭಗವಂತ ತಡ ಮಾಡಿದರೂ ನಿನಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಹೊರತು ನಿನಗೆ ಅನ್ಯಾಯವಂತೂ ಮಾಡಲ್ಲ. ತಡವಾಗುವುದರಿಂದ ಅದ್ಭುತಗಳೇ ಅಡಗಿರುತ್ತೆ. ನೀನು ಕಾದು ನೋಡಬೇಕು ಅಷ್ಟೇ. ನೀನು ಇನ್ನೊಬ್ಬರ ಬಗ್ಗೆ ಅತಿಯಾದ ನಿರೀಕ್ಷೆಗಳು ಬಿಟ್ಟು ನಿನ್ನ ಕರ್ತವ್ಯದ ಕಡೆಗೆ ಮನಸ್ಸಿಟ್ಟು ಮಾಡು. ಎಲ್ಲರೂ ಹೇಳ್ತಾರೆ, ಮನುಷ್ಯ ಖಾಲಿ ಕೈಲಿ ಬರ್ತಾನೆ, ಖಾಲಿ ಕೈಲಿ ಹೋಗ್ತಾನೆ ಅಂತ. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರ್ತಾನೆ, ಹೋಗುವಾಗ ಕರ್ಮದ ಫಲ ಜೊತೆ ಹೋಗ್ತಾನೆ. ಇತಿಹಾಸದಲ್ಲಿ ಹಸಿವಿನಿಂದ ಸಾಧಿಸಿದವರಿಗಿಂತ ಅವಮಾನದಿಂದ ಸಾಧಿಸಿ ಬೆಳೆದವರೇ ಜಾಸ್ತಿ. ಈ ಅವಮಾನ ಹೊಟ್ಟೆ ಹಸಿವಿಗಿಂತಲೂ ಮಹಾಕ್ರೋಗ್ರ. ಇನ್ನೊಬ್ಬರು ಪ್ರೀತಿ ಮಾಡಲೇಬೇಕು ಅಂತ ಇಲ್ಲ. ಅವರಿಗೆ ನೀನು ಬೇಕು ಅಂತ ಅವರಿಗೆ ಅನಿಸ್ಬೇಕು. ಆಗ ಮಾತ್ರ ನಿನ್ನ ಪ್ರೀತಿಗೆ ಬೆಲೆ ಸಿಗುತ್ತೆ. ಇಲ್ಲಿ ಯಾರು ಯಾರಿಗೆ ಶಾಶ್ವತ ಅಲ್ಲ. ತಮ್ಮ ನಿಲ್ದಾಣ ಬಂದಾಗ ಎಲ್ಲರೂ ಇಳಿದು ಹೋಗಲೇಬೇಕು. ನಿನ್ನ ನಿಲ್ದಾಣ ಬರೋವರೆಗೂ ನೀನು ಪ್ರಯಾಣ ಮಾಡುತ್ತಲೇ ಇರಬೇಕು. ಅಳುವುದನ್ನು ನಿಲ್ಲಿಸು. ನಿನ್ನ ಜೀವನ ನೀ ನೋಡ್ಕೊ. 100 ಮನಸ್ಸುಗಳನ್ನು ನೋಯಿಸಿ ದೇವರಿಗೆ ಹಚ್ಚಿದರೇನು ದೀಪ, ಪಡೆದರೇನು ನೊಂದ ಮನಸ್ಸುಗಳ ನೀಡುವ ಶಾಪ. ನೊಂದ ಮನಸ್ಸಿಗೆ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ. ಆದರೆ ಧೃತಿಗಡಬೇಡ. ಬೇರೆಯವರು ನಿನ್ನನ್ನು ತಪ್ಪಾಗಿ ತಿಳಿದುಕೊಳ್ತಾರೆ ಅಂತ ನೀ ತಿಳ್ಕೊಳ್ಬೇಡ. ಯಾಕೆಂದರೆ ಅವರವರ ತಿಳುವಳಿಕೆ ಎಷ್ಟಿರುತ್ತೋ ಅಷ್ಟೇ ಅವರು ನಿನ್ನನ್ನು ತಿಳ್ಕೊಂಡಿರ್ತಾರೆ ಹೊರತು ನಿನ್ನ ತಪ್ಪೇನೂ ಇಲ್ಲ. ಕೊನೆಗೆ ಒಂದು ಮಾತು, ನಿನಗಾಗಿ ಯಾರು ಕಾಯ್ತಾರೋ ಅವರಿಗಾಗಿ ನೀ ಬದುಕು. ಯಾರಿಗಾಗಿ ಯಾರು ಅಳ್ತಾರೋ ಅವರನ್ನು ನಗಿಸು. ನಿನಗಾಗಿ ಪ್ರತಿ ಕ್ಷಣ ಹಂಬಲಿಸ್ತಾರೋ ಅವರನ್ನು ಪ್ರೀತಿಸು. ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಅಂತ. ಮತ್ತೊಂದು ಕಂಟೆಂಟ್ ಜೊತೆ ಮತ್ತೆ ನಿಮ್ಮ ಮುಂದೆ ಸಿಗ್ತೇನೆ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.